ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಹೋದರ ಸ್ಟೇನಿ ಪಿಂಟೋ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಈ ವಿಡಿಯೋದಲ್ಲಿ ಅಕ್ರಮ ಚರ್ಚ್ ತೆರವಿಗೆ ಆಗ್ರಹ ಮಾಡಿದ್ದಾರೆ ಓಕೆ ವಿಶ್ವ ಹಿಂದೂ ಪರಿಷತ್ತಿನಿಂದ ಚರ್ಚ್ಗಳ ವಿಷಯದಲ್ಲಿ ಒಂದು ಪ್ರತಿಭಟನೆಯನ್ನು ಇವರು ಮಾಡಿದ್ದಾರೆ ಓಕೆ ನಾನು ಹೇಳೋಕ್ಕೆ ಇಷ್ಟಪಡೋದು ಒಂದು ಚರ್ಚ್ ಬಗ್ಗೆ ಇವರು ಮಾಡೋ ಮಾಡುವಾಗ ನಾನು ಹೇಳೋದು ಇಲ್ಲಿ ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಯಾವುದೇ ಧರ್ಮ ಆಗಿರ್ಬೋದು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಧರ್ಮ ಇದೆಯೋ ಅದೆಲ್ಲದಕ್ಕೂ ಸಮಾನವದಾಕಿದೆ ಸಮಾನವಾಗಿ ಸರ್ಕಾರವು ಸಮಾನವಾಗಿ ನೋಡಬೇಕು ಒಂದು ಧರ್ಮಕ್ಕೆ ಈಕ್ವಲಿಟಿ ಒಂದು ಧರ್ಮಕ್ಕೆ ಮೀಸಲಾಗಿರಬಾರ್ದು ಸರ್ಕಾರ ಅಂದರೆ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವ ಸಂವಿಧಾನ ಪ್ರಕಾರ ಯಾವುದೇ ಸರ್ಕಾರ ಒಂದು ಧರ್ಮಕ್ಕೆ ಸೀಮಿತ ಆಗಿರಬಾರ್ದು ಓಕೆ ಪ್ರಿಯೋರಿಟಿ ಕೊಡಬಾರ್ದು ಯಾಕಂದರೆ ಇದು ಡೆಮೊಕ್ರಸಿ ಕಂಟ್ರಿ ಓಕೆ ಮತ್ತು ಈ ಒಂದು ಕಟ್ಟಡದ ವಿಷಯವಾಗಿ ಅಕ್ರಮ ಚರ್ಚ್ ಅಂತ ಏನು ಹೇಳ್ತಾ ಇದ್ದಾರೆ ಅಕ್ರಮವಾಗಿ ಎಷ್ಟು ದೇವಾಲಯಗಳಿದ್ದಾವೆ ಎಷ್ಟು ಮಸೀದಿಗಳಿದೆ ಇವೆಲ್ಲವೂ ಕೂಡ ತನಿಖೆ ಆಗಬೇಕು ಚರ್ಚ್ ಮಾತ್ರ ಯಾಕೆ ಯಾಕೆ ಚರ್ಚ್ ಮಾತ್ರ ಕೈ ಇಕ್ಕೋದು ಯಾಕೆ ಕ್ರೈಸ್ತ ಸಮುದಾಯದ ಮೇಲೆ ಕಣ್ಣಿದೆ ಯಾಕೆ ಮುಸಲ್ಮಾನ ಬಂದವರ ಮೇಲೆ ಆಗಲ್ಲ ಯಾಕೆ ಹಿಂದೂ ದೇವಾಲಯಗಳು ಎಷ್ಟೋ ಇದ್ದಾವೆ ಯಾಕೆ ಓಕೆ ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಇಂಥ ಹೋರಾಟಗಳು ಭಾಳಷ್ಟು ಮಾಡ್ತಾ ಇರ್ಬೋದು ನಾಳೆ ದಿನ ಮುಸಲ್ಮಾನ ಬಾಂಧವ್ರು ಬಂದು ಬೀದಿಗೆ ಹೋರಾಟಕ್ಕೆ ನಿಲ್ತಾರೆ ಅಕ್ರಮವಾಗಿ ಎಷ್ಟು ದೇವಾಲಯಗಳಿದ್ದಾವೆ ಟೆಂಪಲ್ಗಳಿದ್ದಾವೆ ಅದನ್ನು ತೆರವು ಮಾಡುವಂಥ ಕಾರ್ಯ ಮಾಡಬೇಕು ಅಂತ ಮುಸಲ್ಮಾನ ಬಾಂಧವ್ರು ಎಳಿತಾರೆ ಬೀದಿಗೆ ನೆಕ್ಸ್ಟ್ ಬಂದ್ಬಿಟ್ಟು ಕ್ರೈಸ್ತರು ಎಳೀತಾರೆ ಬೀದಿಗೆ ಅಕ್ರಮವಾಗಿ ದೇವಾಲಯಗಳು ಎಷ್ಟು ಇದೆಯೋ ಅವೆಲ್ಲವೂ ಕೂಡ ತೆರವು ಮಾಡಿ ಎಲ್ಲೆಲ್ಲೋ ಬೀದಿಯಲ್ಲಿ ಬೆಟ್ಟದಲ್ಲಿ ಎಲ್ಲಿ ಬೇಕಂದಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾವುದೇ ಇದಕ್ಕೆ ಡಾಕ್ಯು ಡಾಕ್ಯುಮೆಂಟೇಶನ್ ಇಲ್ಲ ಏನೂ ಇಲ್ಲ ಅದನ್ನು ತೆರವು ಮಾಡಿ ಅಂತ ಹೇಳ್ತಾರೆ ಆವಾಗ ಏನಾಗುತ್ತೆ ಅಂದರೆ ಕೋಮು ಗಲಭೆ ಘರ್ಷಣೆಗಳು ಹೆದರತ್ತೆ ರಾಜ್ಯದಲ್ಲಿ ದೇಶದಲ್ಲಿ ಬರೀ ಇದೆ ಬೆಳಿಗ್ಗೆ ಆಯಿತು ಸಂಜೆ ಆಯಿತು ಅಂದರೆ ನಮ್ಮ ಭಾರತದಲ್ಲಿ ಮಾತ್ರ ಇದು ಬರಕ್ಕೆ ಸಾಧ್ಯ ಬೇರೆ ದೇಶದಲ್ಲಿ ಎಲ್ಲೂ ಇಲ್ಲ ಜಾತಿ ಧರ್ಮಕ್ಕೆ ಯುದ್ಧ ನಡೀತಾ ಇದೆ ಕಾಳಗ ನಡೀತಾ ಇದೆ ಅಂದರೆ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವುದೋ ಊಟಕ್ಕಲ್ಲ ಬಟ್ಟೆಗಲ್ಲ ಶಿಕ್ಷಣಕ್ಕಲ್ಲ ಇವತ್ತಿನ ದಿನ ಹೋರಾಟ ನಡೀತಾ ಇರೋದು ಬರೀ ಜಾತಿ ಧರ್ಮ ಜಾತಿ ಧರ್ಮದಿಂದ ಹೊಟ್ಟೆ ತುಂಬಲ್ಲ ಮಾನವೀಯತೆಗೆ ಹೊಟ್ಟೆ ತುಂಬುತ್ತೆ ಅಷ್ಟೇ ಮಾನವೀಯತೆಗೆ ಬೆಲೆ ಕೊಡಿ ಎಷ್ಟೋ ಚರ್ಚ್ಗಳಾಗಿರ್ಬೋದು ಮುಸಲ್ಮಾನ ಬಾಂಧವರ ಒಂದು ಮಸೀದಿ ಆಗಿರ್ಬೋದು ಇಲ್ಲ ದೇವಾಲಯಗಳು ಹಿಂದೂ ದೇವಾಲಯಗಳಾಗಿರ್ಬೋದು ಬಹಳಷ್ಟು ಇದ್ದಾವೆ ಇವೆಲ್ಲವೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ತನಿಖೆ ಮಾಡಬೇಕು ಒಂದು ಸಂಘಟನೆ ಇದು ವಿಶ್ವ ಹಿಂದೂ ಪರಿಷತ್ ಅಂತ ಬಂದ್ಬಿಟ್ಟು ಇವತ್ತು ಇಂದಿನ ಬೀದಿಗೆ ಬಂದು ಹೋರಾಟ ಮಾಡಿ ತೆರವು ಮಾಡಿ ಅಂತ ಹೇಳಿದ ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ಅದನ್ನು ತೆರವು ಮಾಡುವಂಥ ಕಾರ್ಯ ಅಲ್ಲ ಪರಿಶೀಲನೆ ಮಾಡಬೇಕು ಎಲ್ಲರಿಗೂ ಸಮಾನವಾಗಿ ನೋಡಬೇಕು ಮುಸಲ್ಮಾನ ಬಾಂಧವ್ರದ್ದು ಏನಿದೆಯೋ ಕ್ರೈಸ್ತರದ್ದು ಏನಿದೆಯೋ ಹಿಂದೂ ಬಾಂಧವ್ರದ್ದು ಎಲ್ಲವೂ ಕೂಡ ಕರೆಕ್ಟಾಗಿ ನೋಡಿ ಚೆಕ್ ಮಾಡಿ ನಂತರ ಇದ್ರ ಬಗ್ಗೆ ಕಾರ್ಯಾಚರಣೆ ಮಾಡಬೇಕು ಇಲ್ಲದಿದ್ದರೆ ಬರೀ ಇದು ಗಲಭೆ ನಡೀತಾನೆ ಇರುತ್ತೆ ಎಲ್ಲಿಗೆ ಸ್ವಾಮಿ ನ್ಯಾಯ ಆಗಾದರೆ ಹಾಗಾಗಿ ಸರ್ಕಾರ ನಾನು ನಂಬ್ತೀನಿ ನಮ್ಮ ಒಂದು ಸರ್ಕಾರ ಭಾರತೀಯ ಸರ್ಕಾರ ಏನಿದೆಯೋ ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು ಖಂಡಿತವಾಗಿ ಇದನ್ನು ಗಣನೆಗೆ ತಗೊಂಡು ಒಳ್ಳೆಯ ಕಾರ್ಯವನ್ನು ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ ಇವತ್ತಿನ ದಿನ ಬರೀ ಜಾತಿ ಧರ್ಮಕ್ಕೆ ಬಂದು ಬೀದಿಗೆ ಬಂದು ಹೋರಾಟ ಬರ್ತಾ ಇದೆ ಇದು ಯಾವತ್ತೂ ಕೂಡ ಜಾತಿ ಧರ್ಮ ವಿಷಯದಲ್ಲಿ ಹೋರಾಟ ಬರೋದಲ್ಲ ನಾವು ನಮಗೆ ಇವತ್ತಿನ ದಿನ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಗ್ಯಾಸ್ ಬೆಲೆ ಜಾಸ್ತಿ ತಿನ್ನೋ ಪದಾರ್ಥಗಳ ಬೆಲೆ ಜಾಸ್ತಿ ಆಗಿದೆ ಬಸ್ ಚಾರ್ಜ್ ಬಿ ಬಿ ಎಮ್ ಪಿ ಬಸ್ ಚಾರ್ಜ್ ನೋಡಿದಿರೇನು ಟಿಕೆಟ್ ಚಾರ್ಜಸ್ ಎಷ್ಟು ತೊಗೊತಾರೆ ಅಂತೇಳಿ ಇವಾಗ ಇದ್ರ ಬೆಲೆ ಆಗಿರ್ಬೋದು ಪ್ರತಿಯೊಂದರ ಬೆಲೆಯೂ ಕೂಡ ಭಾಳಷ್ಟು ಇದಾಗಿದೆ ಓಕೆ ಶಿಕ್ಷಣ ಉತ್ತಮ ಶಿಕ್ಷಣ ಇಲ್ಲ ಸ್ಕೂಲು ಕಾಲೇಜುಗಳು ಇವತ್ತಿನ ದಿನ ಒಂದು ಸಮಯ ಇತ್ತು ಓಕೆ ಆ ಸಮಯ ಹೆಂಗಿತ್ತು ಇವತ್ತಿನ ದಿನ ಅದು ಉದ್ಯಮವಾಗಿ ಮಾರ್ಪಾಡಿದ್ ಮಾರ್ಪಟ್ಟುಬಿಟ್ಟಿದೆ ಉದ್ಯಮ ಆಗಿಬಿಟ್ಟಿದೆ ಶಿಕ್ಷಣ ಆಗಿರ್ಬೋದು ಸ್ಕೂಲು ಕಾಲೇಜಸ್ ಹಾಸ್ಪಿಟ್ಲ್ಗಳೆಲ್ಲ ಬಂದು ಉದ್ಯಮ ಮಾರ್ಪಟ್ಬಿಟ್ಟಿದೆ ಕೊಳ್ಳೆ ಹೊಡಿತಾ ಇದ್ದಾರೆ ಇದ್ರ ಬಗ್ಗೆ ಯಾರೂ ಸ್ಟ್ರೈಕ್ ಮಾಡಲ್ಲ ಇದ್ರ ಬಗ್ಗೆ ಯಾರೂ ಬೀದಿಗೆ ಬಂದು ಹೋರಾಟ ಮಾಡಲ್ಲ ಧರಣಿ ಮಾಡಲ್ಲ ಚರ್ಚ್ ಕಟ್ಟಿದ್ದಾರೆ ಅಂತೇಳಿ ಹೋರಾಟ ಮಾಡ್ತೀರಾ ಮುಸ್ಲಿಂ ಬಾಂಧವ್ರದ್ದು ಅದನ್ನು ಮೈಕ್ ತೆಗಿಸಿ ಅಂತ ಹೋರಾಟ ಮಾಡ್ತೀರಾ ಮತ್ತೊಂದು ಮತ್ತೊಂದು ಯಾಕೆ ಎಲ್ಲಿದೆ ನಮ್ಮ ದೇಶ ಎಲ್ಲಿದೆ ನಮ್ಮ ರಾಜ್ಯ ಹಾಗಾಗಿ ದಯವಿಟ್ಟು ಇದನ್ನು ನಿಲ್ಲಿಸೋಣ ಓಕೆ ಒಂದಾಗಿ ನಿಲ್ಲೋಣ ನಡೀತಾ ಇದೆ ರಾಮನವಮಿ ಬಂದರೆ ಎಲ್ಲರೂ ಕೂಡ ಬಂದ್ಬಿಟ್ಟು ಅದನ್ನು ಆಚರಣೆ ಮಾಡ್ತಾರೆ ಎಲ್ಲರೂ ಕೂಡ ಬೀದಿಗೆ ಬಂದು ನಿಂತ್ಕೊತಾರೆ ಮುಸ್ಲಿಂ ಬಾಂಧವರು ಹಂಚೋದು ನಾವು ನೋಡಿದ್ದೀವಿ ಹಾಂ ಮಸೀದಿ ಒಳಗಡೆ ಬಂದು ಕರಗ ನಾವು ನೋಡಿದ್ದೀವಿ ಓಕೆ ಎಷ್ಟೋ ಒಂದು ಸಮ್ಮ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಆದರೆ ಕೆಲವರು ಮಾಡುವ ಕಾರ್ಯಗಳಿಂದ ಭಾಳಷ್ಟು ಅನ್ಯಾಯ ಇದೆ ರಾಜ್ಯಕ್ಕೆ ದೇಶಕ್ಕೆ ಇದನ್ನು ನಿಲ್ಲಿಸೋಣ ಸ್ನೇಹ ಬಾಂಧವಿಂದ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಅವೆಲ್ಲರೂ ಒಂದಾಗಿ ನಾನು ಭಾರತೀಯ ಅಂತ ಬರಬೇಕು ಮುಂದಿನ ದಿನಗಳಲ್ಲಿ ದಯವಿಟ್ಟು ನನ್ನ ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ ಭಾರತೀಯ ಒಂದು ಇದರಲ್ಲಿ ಕ್ಯಾಸ್ಟಿಸಮ್ ಯಾವುದೇ ಜಾತಿ ಬಂದರೆ ನಾನು ಭಾರತೀಯ ಅಂತ ಕೊಟ್ಬಿಡಿ ಸಾಕು ನಾನು ಕ್ರಿಶ್ಚಿಯನ್ ನಾನು ಮುಸ್ಲಿಮ್ ನಾನು ಹಿಂದೂ ಬೇಡ ನಾನು ಭಾರತೀಯ ಅಂತ ಕೊಟ್ಬಿಡಿ ಮುಗೀತು ಓಕೆ ದಯವಿಟ್ಟು ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ಶೇರ್ ಮಾಡಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ ಸ್ನೇಹಿತರೆ ಧನ್ಯವಾದಗಳು